ಎಲ್ಲರಿಗೆ ನಮಸ್ಕಾರಗಳು. ನನ್ನ ಹೆಸರು ಕುಶ್ ಎಂ ದುರ್ಗಿ. ನನ್ನ ಕಾವ್ಯನಾಮ ಇರೋದು ಅಂಕುಶ್ ದುರ್ಗಿ. ಇಲ್ಲಿವರೆಗೆ ನಾನು ಬ್ಯಾಕ್ಬೋನ್ ಆಫ್ ಲೆಸನ್ಸ್ ಎಂಬ ವಿಡಿಯೋ ಸೀರೀಸನ್ನು ನಿಮಗೆ ಕಳಿಸಿದ್ದೇನೆ. ನಾನು ಇನ್ನು ಮುಂದೆ ಸ್ಪೆಷಲಿ ಸ್ಟೂಡೆಂಟ್ ಸಲುವಾಗಿ ಭಾಳಷ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ವಿಷಯಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ, ಅಂದರೆ ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್, ನಾಲ್ಕು ಭಾಷೆಗಳಲ್ಲಿ ನಾನು ಬೇರೆ ಬೇರೆ ವಿಡಿಯೋಸ್ ಮಾಡ್ತಾ ಇದ್ದೇನೆ. ಇವಾಗ ಫಸ್ಟ್ ಪಾಠ ನಂದು, ಅಂದರೆ ಫಸ್ಟ್ ವಿಡಿಯೋ ಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ಇದು ಟೀಚರ್ಸ್ ಕೂಡ ಹೆಲ್ಪ್ ಆಗುತ್ತೆ, ಈವನ್ ಪೇರೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ. ಈ ಈ ಪಾಠದ ಹೆಸರಿದೆ ಅಂಕು ಸ್ಟಡಿ ಮೆಥಡ್ ಅಂಥೇಳಿ. ಅಂದರೆ ನಾನು ಸ್ಟೂಡೆಂಟ್ಸ್ ಸ್ಟಡಿಗಾಗಿ ಸ್ಪೆಷಲಿ ಈಸಿಯಾಗಿ ಸ್ಟೂಡೆಂಟ್ಸ ಯಾವ ಥರ ಪಾಠಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಪಾಠಗಳನ್ನು ಈಸಿಯಾಗಿ ತಕ್ಕೋಬೇಕು, ಆಮೇಲೆ ಆ ಪ್ರತಿಯೊಂದು ಪಾಠದಲ್ಲಿ ಕ್ವಶನ್ ಆನ್ಸರ್ ಸಹಜವಾಗಿ ವಿದ್ಯಾರ್ಥಿಗಳು ಉಂಟು ಮಾಡಬೇಕು, ಅವನ್ನ ಸಹಜವಾಗಿ ಬಹಳ ದಿನದವರೆಗೆ ಅವ್ರ ಜ್ಞಾಪಕದಲ್ಲಿ ಉಳಿಬೇಕು, ಮತ್ತು ಅನೇಕ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅವನು ಸಹಜವಾಗಿ ಬಹಳ ಸರಳವಾಗಿ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಂತ ಹೇಳಿ ನಾನು ಒಂದು ನನ್ನದೇ ಆದ ಒಂದು ಪದ್ಧತಿಯಲ್ಲಿ ಒಂದು ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್ ಅಂದ್ರೇ ನನ್ನ ಅಂಕು ಸ್ಟಡಿ ಮೆಥಡನ್ನು ಕ್ರಿಯೇಷನ್ ಮಾಡಿದ್ದೇನೆ. ಈ ಸ್ಟಡಿ ಮೆಥಡ್ ಹೆಸರು ಅಂಕು ಸ್ಟಡಿ ಮೆಥಡ್. ಇದಕ್ಕೆ ನಾನು ಇನ್ನೊಂದು ಹೆಸರು ಕೊಟ್ಟದ್ದು ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್ ಅಂಥೇಳಿ. ಜೊತೆಗೆ ಇದಕ್ಕೆ ಇನ್ನೊಂದು ನಾನು ಹೆಸರು ಕೊಟ್ಟದ್ದು ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್ ಅಂಥೇಳಿ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇವೆ, ನಾನು ಆಮೇಲೆ ನಿಮಗೆ ಹೇಳುತ್ತೆ ಅದನ್ನು ಆ ಸಂದರ್ಭ ಬಂದಾಗೆ. ಇವಾಗ ಇದು ಆಗಲೇ ನಾನು ಹೇಳ್ದಂಗೆ ಇದು ಸ್ಟೂಡೆಂಟ್ಸ ಟೀಚರ್ಸ್ ಅವರು ಪಾಠ ಸ್ಟೂಡೆಂಟ್ಸ್ ಅವರಿಗೆ ಕಲಿಸೋಕ್ಕಿಂತ ಪೂರ್ವದಲ್ಲಿ ಸ್ಟೂಡೆಂಟ್ಸ್ ಸ್ವತಃ ತಾನೇ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ದಲ್ಲಿ ಬೇರೆ ಬೇರೆ ಪಾಠಗಳಲ್ಲಿ ಕ್ವಶನ್ ಆನ್ಸರನ್ನು ಚಿಕ್ಕ 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 ಆಬ್ಜೆಕ್ಟಿವ್ ಕ್ವಶನ್ ಆನ್ಸರ್ ಚಿಕ್ಕ ಚಿಕ್ಕ ಆಬ್ಜೆಕ್ಟಿವ್ ಕ್ವಶನ್ ಆನ್ಸರನ್ನು ಸ್ವತಃ ತಾನೇ ಓದಿಕೊಂಡು ಕ್ರಿಯೇಷನ್ ಮಾಡುವಂಥ ಒಂದು ಪ್ರೊಸೀಜರ್ ಇದೆ. ಸೊ ಇದರ ಲಾಭ ನಾನು ನನ್ನ ಸ್ವಂತ ಸ್ಟಡಿ ಮಾಡೋದ್ರಲ್ಲಿ, ಜೊತೆಗೆ ನನ್ನ ಲೆಕ್ಚರಿಂಗ್ ಲೈಫ್ದಲ್ಲಿ, ಜೊತೆಗೆ ನನ್ನ ಸ್ವಂತ ಮಕ್ಕಳಿಗಾಗಿ ನಾನು ಇದನ್ನು ಯೂಸ್ ಮಾಡಿದ್ದೇನೆ. 100ಕ್ಕೆ 100ರಷ್ಟು ಇದರ ಲಾಭ ನನಗೆ ಸಿಕ್ಕಿದೆ. ಇವಾಗ ನೋಡಿ, ಇದನ್ನು ಸರ್ವಸಾಮಾನ್ಯ ನಾನು ಅನೇಕ ನಮ್ಮ ಸಾವಿರಾರು ಸ್ಕೂಲ್ ಕಾಲೇಜಲ್ಲಿ ನಾನು ಲೆಕ್ಚರ್ಸ್ ಕೂಡ ಆಗಿದೆ. ಅಲ್ಲಿನೂ ಕೂಡ ಹೋದಲ್ಲೆಲ್ಲ ನಾನು ಈ ಒಂದು ಪದ್ಧತಿಯನ್ನು ಹೇಳಿಕೊಟ್ಟಿದ್ದೇನೆ. ಅಲ್ಲಿಂದ ಕೂಡ ಎಲ್ಲ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್, ಈವನ್ ಪೇರೆಂಟ್ಸ್ ಅವ್ರ ಕಡೆಯಿಂದ ಕೂಡ ಈ ನನ್ನ ಪ್ರೊಸೀಜರ್ಗೆ ಬಹಳಷ್ಟು ಒಪ್ಪಿಗೆ ಸಿಕ್ಕಿದೆ, ಬಹಳಷ್ಟು ಮೆಚ್ಚುಗೆ ಸಿಕ್ಕಿದೆ. ಅದಕ್ಕೆ ನಾನು ಇದನ್ನು ನಿಮಗೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಯಾವ ಥರ ನಾವು ನಮ್ಮ ಸ್ಟಡಿಯಲ್ಲಿ ಉಪಯೋಗ ಮಾಡಬೇಕನ್ನೋದು. ನೋಡಿ, ಇನ್ನೊಂದು ಸಲ ನನ್ನ ಈ ಪದ್ಧತಿ ಹೆಸರು ಹೇಳ್ತೀನಿ, ಅಂಕು ಸ್ಟಡಿ ಮೆಥಡ್ ಅಂಥೇಳಿ. ಇದು ನಾನೇ ಸ್ವತಃ ಕ್ರಿಯೇಟ್ ಮಾಡಿ ಅನೇಕ ವರ್ಷದಿಂದ ಇದನ್ನು ಉಪಯೋಗ ಮಾಡ್ತಾ ಇದ್ದೇನೆ. 100ಕ್ಕೆ 100ರಷ್ಟು ಇದು ನನಗೆ ಹೆಲ್ಪ್ ಆಗಿದೆ, ನಮ್ಮ ಸಾವಿರಾರು ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದೆ, ನನ್ನ ಮಕ್ಕಳಿಗೆ ಹೆಲ್ಪ್ ಆಗಿದೆ. ಈ ಪದ್ಧತಿಯಿಂದ ಸ್ಟಡಿ ಮಾಡೋದ್ರಿಂದ ನನ್ನ ಮಕ್ಕಳು ಎಲ್ಲ ಲೆವೆಲ್ದಲ್ಲಿ ಟಾಪರ್ಸ್ ಇದ್ದಾರೆ. ಉದಾಹರಣೆಗೆ 10th PUC BSc MSc, ಜೊತೆಗೆ ಬೇರೆ ಬೇರೆ ಕಾಲೇಜಸ್ನಲ್ಲಿ, ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಕ್ವಿಜ್ ಕಾಂಪಿಟೇಷನ್ದಲ್ಲಿ ಕೂಡ ಟಾಪರ್ಸ್ ಇದ್ದಾರೆ. ಇದು ಸಹಜವಾಗಿ ಈ ಪದ್ಧತಿಯಿಂದ ಸ್ಟಡಿ ಭಾಳ ಚೆನ್ನಾಗಿ ಆಗ್ತದೆ. ಯಾವುದೇ ಒತ್ತಡ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಮಕ್ಕಳು ಸಹಜವಾಗಿ ಈ ಪದ್ಧತಿಯಲ್ಲಿ ಭಾಳ ಸರಳವಾಗಿ ಸ್ಟಡಿ ಮಾಡ್ಕೋಬೋದು. ಅಂದಂಗೆ ನೋಡೋಣ ಬನ್ನಿ, ಅದು ಏನಿದೆ ಪ್ರೊಸೀಜರ ಇವಾಗ ನಿಮಗೆ ನಾನು ಅದನ್ನು ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಈ ಪದ್ಧತಿಯನ್ನು ಸರ್ವಸಾಮಾನ್ಯವಾಗಿ ಎಲ್ಲ ಮಟ್ಟದಲ್ಲಿ, ಅಂದರೆ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್, ಹೀಗೆ ಬೇರೆ ಬೇರೆ ಎಲ್ಲ ಶೈಕ್ಷಣಿಕ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲಿ ಇದನ್ನು ಉಪಯೋಗಿಸ್ಬೋದು.
ಮ್ಯಾಥ್ಸ್ದಲ್ಲಿ ಒಂಚೂರು ಇದು ಚೇಂಜ್ ಆಗ್ತದ, ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗ್ತದ. ಅದನ್ನು ಆಮೇಲೆ ನಾನು ಅದಕ್ಕಾಗಿ ಒಂದು ನಿಮಗೆ ಒಂದು ವಿಡಿಯೋ ಮಾಡಿಬಿಡ್ತೇನಂತೆ. ಇವಾಗ ಬೇರೆ ಎಲ್ಲ ವಿಷಯಗಳಲ್ಲಿ ಮ್ಯಾಥ್ಸನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಲ್ಲಿ ಮ್ಯಾಕ್ಸಿಮಮ್ ಇದು ಹೆಲ್ಪ್ಫುಲ್ ಆಗ್ತದೆ ಸ್ಟೂಡೆಂಟ್ಸ್ಗೆ. ಅದಕ್ಕಾಗಿ ನಾನು ಈ ಮೆಥಡನ್ನು ನಿಮಗೆ ಇವಾಗ ಹೇಳ್ಕೊಡ್ತೀನಿ, ಒಂಚೂರು ಕೇಳ್ಕೊಳ್ಳಿ. ಓಕೆ, ಅಂದಂಗೆ ಇದಕ್ಕಾಗಿ ಒಂದು 10 ಪಾಠಗಳಿರುವ ಒಂದು ಬುಕ್ಕನ್ನು ವಿಚಾರದಲ್ಲಿ ಇಟ್ಕೊಳ್ಳೋಣ. ವಿದ್ಯಾರ್ಥಿ ಅಂದರೆ ಟೀಚರ್ಸ್ ಪಾಠ ಕಲಿಸು ಪೂರ್ವದಲ್ಲಿನೂ ಮಾಡ್ಬೋದು, ಅಥವಾ ಟೀಚರ್ಸ್ ಅವರು ಪಾಠ ಕಲಿಸಿದ ನಂತರ ಮಾಡ್ಬೋದು. ಆದರೆ ನನ್ನ ಅನುಭವ ಪ್ರಕಾರ ಸ್ಟೂಡೆಂಟ್ಸ ಟೀಚರ್ಸ್ ಅವರು ಪಾಠ ಕಲಿಸೋಕ್ಕಿಂತ ಪೂರ್ವದಲ್ಲಿ ಮಾಡಿದರೆ ಅದು ಬಹಳ ಅನುಕೂಲ ಆಗ್ತದೆ. ಅಂದರೆ ಸ್ಟೂಡೆಂಟ್ಸ್ನಿಗೆ ಆ ಪಾಠದ ಬಗ್ಗೆ, ಮುಂದೆ ಟೀಚರ್ಸ್ ಅವರು ಕಲಿಸುವ ಪಾಠದ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನಾಲೆಜ್ ಸಿಗ್ತದೆ, ಅಥವಾ ಸ್ವಲ್ಪ ಆದರೂ ಚೆನ್ನಾಗಿ ನಾಲೆಜ್ ಸಿಗ್ತದೆ. ಅದರಿಂದ ಆ ವಿದ್ಯಾರ್ಥಿಗೂ ಸ್ಟೂಡೆಂಟ್ಸಿಗೆ ಗೊತ್ತಾಗ್ತದೆ ಈ ಪಾಠದಲ್ಲಿ ಏನೇನು ಪಾಯಿಂಟ್ಸ್ ಇವೆ, ಇಂಪಾರ್ಟೆಂಟ್ ಯಾವ ಪಾಯಿಂಟ್ಸ್ ಇವೆ. ಅನಂತರ ಯಾವಾಗ ಆ ಮಗು ಅಥವಾ ಸ್ಟೂಡೆಂಟ ಟೀಚರ್ಸ್ ಅವರ ಪಾಠ ಕಲಿಸೋದನ್ನು ಕೇಳ್ಕೊಳ್ತಾರೆ ಅಥವಾ ಟೀಚರ್ಸ್ ಅವರು ಪಾಠ ಕಲಿಸ್ತಾರೆ, ಆಗ ಬಹಳ ಸರಳವಾಗ್ತದೆ. ಮೊದಲೇ ಪರಿಚಯ ಆಗೋದರಿಂದ ಪಾಠ ಸ್ಟೂಡೆಂಟ್ಸ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಸರಳ ಆಗ್ತದೆ. ಅಂದಂಗೆ ಏನು ಮಾಡ್ಬೇಕು ಸ್ಟೂಡೆಂಟ್ಸ್, ಇಲ್ಲಿ ಯಾವುದೇ ಪಾಠ ಇರಲಿ, ಆ ಪಾಠದ ಆರಂಭದಿಂದಲೂ ಮೊದಲನೇ ವಾಕ್ಯದಿಂದಲೂ ಒಂದೊಂದೊಂದೊಂದು ವಾಕ್ಯಗಳನ್ನು ಓದ್ತಾ 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 ಹೋಗಬೇಕು. ಒಂದೊಂದೊಂದೊಂದು ವಾಕ್ಯ ಓದ್ತಾ ಓದ್ತಾ ಹೋಗಬೇಕು. ಯಾವುದೇ ವಾಕ್ಯದಲ್ಲಿ ಒಂದು ಶಬ್ದ ಅಥವಾ ಒಂದು ವಾಕ್ಯ ಇಂಪಾರ್ಟೆಂಟ್ ಇದ್ದರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಬೇಕು. ಆಮೇಲೆ ಆ ಪ್ರಶ್ನೆಗೆ ಬಹಳ ಚಿಕ್ಕ ಫಾರ್ಮ್ದಲ್ಲಿ ಅಂದರೆ ಅಬ್ಜೆಕ್ಟಿವ್ ಫಾರ್ಮ್ದಲ್ಲಿ ಆನ್ಸರ್ ಕೊಡಬೇಕು. ಅಂದರೆ ಆ ಆನ್ಸರ ಎಸ್ ಆರ್ ನೋ ಇರ್ಬೋದು, ಅಥವಾ ಒಂದು ಮಾರ್ಕ್ಸ್ ಒಂದು ಶಬ್ದದಲ್ಲಿ ಇರ್ಬೋದು, ಇಲ್ಲವೇ ಎರಡು ಶಬ್ದನೂ ಯೂಸ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಹೆಚ್ಚಾಗಿ 3 ಶಬ್ದದಲ್ಲಿ ಆ ಅಟ್ಲೀಸ್ಟ್ 3 ಶಬ್ದದಲ್ಲಿ ಆ ಆನ್ಸರನ್ನು ಕೊಡ್ಬೋದು. ಇಲ್ಲ ಭಾಳ ಅವಶ್ಯಕವಾಗಿದ್ದರೆ ಒಂದು ಚಿಕ್ಕ ವಾಕ್ಯದಲ್ಲಿ ಕೂಡ ಆನ್ಸರ್ ಕೊಡ್ಬೋದು. ಅಂದರೆ ಇದು ಅಬ್ಜೆಕ್ಟಿವ್ ಫಾರ್ಮ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್. ಅಂದಂಗೆ ಇದು ಪ್ರೊಸೀಜರ್ ನೋಡಲಿಕ್ಕೆ ಬಹಳ ಸಿಂಪಲ್ ಅನ್ನಿಸ್ತದೆ, ಬಹಳ ಸರಳ ಅನ್ನಿಸ್ತದೆ, ಬಹಳ ಏನೋಪ್ಪ ಒಂದು ನಾರ್ಮಲ್ ಅನ್ನಿಸ್ತದೆ. ಆದರೆ ನನ್ನ ಅನುಭವ ಪ್ರಕಾರ ಈ ಪ್ರೊಸೀಜರ ಸೈಕಾಲಜಿಕಲಿ ಸೂಪರ್ ಹಿಟ್ ಇದೆ ನೋಡಿ, ಸೈಕಾಲಜಿಕಲಿ ಸೂಪರ್ ಹಿಟ್ ಇದೆ. ಎಜುಕೇಷನ್ ಫೀಲ್ಡಲ್ಲಿ ಈ ಪ್ರೊಸೀಜರ್ ದಾಟಿ ಯಾವುದೇ ಪ್ರೊಸೀಜರ್ ಇಲ್ಲ ಅಂತ ನನಗರೆ ಅನ್ನಿಸುತ್ತೆ, ನನ್ನೊಂದು ನಂಬಿಕೆ ಇದೆ. ಯಾಕೆ ಗೊತ್ತಾ, ಇದಕ್ಕೆ ಕಾರಣ ಅಂದರೆ ಯಾವುದೇ ವ್ಯಕ್ತಿ ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರೇ ಇರಲಿ, ನಾವು ಏನಾದರೂ ಓದಿಕೊಂಡು ಅರ್ಥ ಮಾಡಿಕೊಂಡು ಒಂದು ಕ್ವಶನ್ ನಾವು ಏನಾದರೂ ಕ್ರಿಯೇಷನ್ ಮಾಡಿದರೆ ಆ ಕ್ಷಣಕ್ಕೆ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ 100% ಫೋಕಸ್ ಮಾಡಿರುತ್ತೆ, 100%-ಕ್ಕೆ 100% ನಮ್ಮ ಮೈಂಡ ಕಾನ್ಸಂಟ್ರೇಟ್ ಆಗಿರುತ್ತೆ ಆ ಪಾಯಿಂಟ್ ಮೇಲೆ. ಆಗೇನು ನಾವು ಆನ್ಸರ್ ಕೊಡ್ತೀವಲ್ಲ ಅದು ಲೈಫ್ ಲಾಂಗ್ವರೆಗೆ ಉಳಿಯುತ್ತೆ. ಸಾಮಾನ್ಯವಾಗಿ ನಾವು ಅದನ್ನು ಮರೆಯೋದಿಲ್ಲ. ಬೈ ಚಾನ್ಸ್ ಏನೋ ಅಕಸ್ಮಾತ್ ನಾವು ಮರೆತರೂ ಕೂಡ ಸಹಜವಾಗಿ ಮತ್ತೊಂದು ಸಲ ನೋಡ್ಕೊಂಡ್ರೆ ಅದು ನಮಗೆ ಪರ್ಫೆಕ್ಟಾಗಿ ಮತ್ತೆ ಅರ್ಥ ಆಗುತ್ತೆ ಮತ್ತು ಬಹಳ ದಿನವರೆಗೆ ಉಳಿಯುತ್ತೆ. ನೋಡಿ ನಾನು ಹೇಳಿದ್ದೇನು, ಸ್ಟೂಡೆಂಟ್ಸ್ ಒಂದೊಂದೊಂದೊಂದು ವಾಕ್ಯ ಓದ್ತಾ ಹೋಗಬೇಕು. ಯಾವುದಾದ್ರೂ ಶಬ್ದ ಯಾವುದಾದ್ರೂ ವಾಕ್ಯ ಇಂಪಾರ್ಟೆಂಟ್ ಇದ್ದರೆ ಅದಕ್ಕೆ ಒಂದು ಚಿಕ್ಕ ಪ್ರಶ್ನೆ ಕ್ರಿಯೇಷನ್ ಮಾಡಬೇಕು. ಆ ಪ್ರಶ್ನೆಗೆ ಒಂದು ಚಿಕ್ಕ ಸ್ವರೂಪದಲ್ಲಿ ಒಂದು ಚಿಕ್ಕ ಅಬ್ಜೆಕ್ಟಿವ್ ಫಾರ್ಮ್ದಲ್ಲಿ ಆನ್ಸರ್ ಬರ್ಕೊತ ಹೋಗ್ಬೇಕು. ಓದಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಉತ್ತರ ಬರೀಬೇಕು ಚಿಕ್ಕ ಫಾರ್ಮ್ದಲ್ಲಿ. ಇದರಿಂದ ಬಹಳ ಕಡಿಮೆ ಸಮಯದಲ್ಲಿ, ಅಂದರೆ ನನಗನ್ಸುತ್ತೆ
ಈ ಒಂದೊಂದು ಚಿಕ್ಕ ಚಿಕ್ಕ ಕ್ವಶನ್ ಅನ್ಸರಿಕೆ ಬಹಳಾದರೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಮ್ಯಾಕ್ಸಿಮಮ್ ಸಮಯ ಬೇಕಾಗುತ್ತೆ. ಅಂದಂಗೆ ಯಾವ ಕ್ಲಾಸಿಗೆ ಎಷ್ಟು ಪ್ರಮಾಣದಲ್ಲಿ ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಬೇಕು? ನನ್ನ ಅನುಭವದ ಪ್ರಕಾರ ಇದು ಹೈಯರ್ ಪ್ರೈಮರಿ, ಹೈಸ್ಕೂಲ್ ಮತ್ತು ಕಾಲೇಜ್ ಮತ್ತು ಎಲ್ಲ ಇನ್ನಿತರ ಹೈಯರ್ ಎಲ್ಲ ವಿಭಾಗಗಳಲ್ಲಿ ಇದ್ದ ಸ್ಟಡಿ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅಂದಂಗೆ ಐದನೇ ಆರನೇ ಕ್ಲಾಸ್ ಮಕ್ಕಳು ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಶನ್ ಆನ್ಸರ್ ಮಾಡಬೇಕು ಪರ್ ಲೆಸನ್. ಹಾಗೆ ಏಳು ಎಂಟು ಕ್ಲಾಸಿನ ಮಕ್ಕಳು ಒಂದು ಮೂವತ್ತು ಕ್ವಶನ್ ಆನ್ಸರ್ ಮಾಡಬೇಕು. ಹಾಗೆ ಒಂಬತ್ತನೇ ಕ್ಲಾಸ್ದವರು ಅಬೌಟ್ 35, ಆಮೇಲೆ ಟೆಂತ್ದವರು ಪರ್ ಲೆಸನ್ 40-50 ಕ್ವಶನ್ ಆನ್ಸರ್ ಮಾಡಬೇಕು. ಆಮೇಲೆ ಕಾಲೇಜ್ದವರು ಅಬೌಟ್ 50±, ಅಂದರೆ ಪಿ ಯು ಸೆಕ್ಷನ್ದವರು. ಆಮೇಲೆ ಡಿಗ್ರಿ ಸೆಕ್ಷನ್ದಲ್ಲಿ 60±. ಹೀಗೆ ಒಂದೊಂದು ಪಾರ್ಟ್ಗಳಲ್ಲಿ ಇಷ್ಟೊಂದು ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಿದರೆ ಆ ಕ್ಲಾಸ್ ಲೆವೆಲಕ್ಕೆ ಅವರ ಪಾರ್ಟ್ಗಳು ಕಂಪ್ಲೀಟ್ ಪಾರ್ಟ್ಗೆ ಪಾರ್ಟನ್ನು ಚಾನ್ಸ್ ಹೋಗ್ತವೆ. ಅಂದರೆ ಒನ್ ಒನ್ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಅವರಿಗೆ ಅರ್ಥ ಆಗುತ್ತೆ. ಅಂದರೆ ಆಬ್ಜೆಕ್ಟಿವ್ ಏನಾದರೂ ಎಲ್ಲ ಎಕ್ಸಾಮ್ ಯಾವುದೇ ಎಕ್ಸಾಮ್ ಇರಲಿ ಅದರಲ್ಲಿ ಕೇಳಿದರೆ ಈ ಆ ಎಲ್ಲ ಬರೋ ಆಬ್ಜೆಕ್ಟಿವ್ ಡೆಫಿನೆಟ್ಲಿ ಇದರೊಳಗೆ ಬರ್ತವೆ. ಆನಂತರ ಇದಕ್ಕೆ ನೋಡಿ ನಾನು ಹೇಳಿದೆ, ಇದಕ್ಕೆ ಸಮಯ ಒಂದು ಕ್ವಶನ್ ಅನ್ಸರಕ್ಕೆ ಒಂದು ಎರಡು ಅಥವಾ ಮ್ಯಾಕ್ಸಿಮಮ್ ಮೂರು ನಿಮಿಷ. ಆ್ಯಾವ್ರೇಜ್ ಟೆಂತ್ ಲೆವೆಲ್ ಹಿಡ್ಕೊಳ್ಳೋಣ, ಒಂದು 40-50 ಕ್ವಶನ್ ಆನ್ಸರ್, 40±, ಕ್ವಶನ್ ಆನ್ಸರ್ ಟೆಂತ್ದವ್ರು ಮಾಡಿದರೆ ಮೂರೇ ನಿಮಿಷ ಹಿಡ್ಕೊಳ್ಳೋಣ ಮ್ಯಾಕ್ಸಿಮಮ್ ಟೈಮ್ ತೋಡಿ, ಮೂರು ನಿಮಿಷ ಹಿಡ್ಕೊಳ್ಳೋಣ ಒಂದು ಕ್ವಶನ್ ಆನ್ಸರ್. 43ಲಿ 120 ಮಿನಿಟ್ಸ್ ಆಗ್ತವೆ. ಅದನ್ನೇ ಗಂಟೆಯಲ್ಲಿ ಮಾಡಿದರೆ 2 ಗಂಟೆ ಆಗುತ್ತೆ. ಅಂದರೆ ಟೆಂತ್ದು ಒಂದು ಪಾಠ ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ 2 ಗಂಟೆಯಲ್ಲಿ ಕವರ್ ಆಗುತ್ತೆ ಈ ನನ್ನ ಅಂಕು ಸ್ಟಡಿ ಮೆಥಡ್ದಲ್ಲಿ. ಅಂದರೆ 10 ಪಾಠದ ಒಂದು ಬುಕ್ ಹಿಡ್ಕೊಳ್ಳ ಅಂತ ಹೇಳ್ತೀನಿ ನಾನು ಆಗಲೇ. ಸೊ 10 ಪಾಠಕ್ಕೆ 2ರಂತೆ 20 ಗಂಟೆ ಆಗುತ್ತೆ. ಅಂದರೆ 20 ಗಂಟೆಯಲ್ಲಿ ಒಂದು ಬುಕ್ಕನ್ನೇ ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ ನಾವು ಅದನ್ನು ಕ್ವಶನ್ ಆನ್ಸರ್ ಸ್ವರೂಪದಲ್ಲಿ ಕ್ಲಿಯರ್ ಮಾಡ್ಕೋತೀವಿ. ಅಂದಂಗೆ ಈ 20 ಗಂಟೆ ಸಮಯ ಬಿಡಿ, ಒಂದು 20 ಗಂಟೆ ಬಿಡಿ, ಒಂದು 15 ಗಂಟೆ ಹೆಚ್ಚು ಕಡಿಮೆ ಕ್ವಶನ್ ಆನ್ಸರ್ ಕಡಿಮೆ ಕ್ವಶನ್ಸ್ ಮಾಡಿ ಒಂದು 15 ಗಂಟೆ ಬೇಕಾಗ್ತದೆ ಅಂತ ಹಿಡ್ಕೊಳ್ಳೋಣ. 15-20 ಗಂಟೆ ಹಿಡ್ಕೊಳ್ಳಿ. ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ, ಈ ನನ್ನ ಮೆಥಡನ್ನು ಕೇವಲ ಹಾಲಿಡೇಸ್ದಲ್ಲಿ ಯೂಸ್ ಮಾಡಿಕೊಡಿ. ಅಂದರೆ ಸ್ಕೂಲ್ ಡೇಸ್ದಲ್ಲಿ ನೀವು ನಿಮ್ಮ ಟೀಚರ್ಸ ಏನು ಪಾಠಗಳನ್ನು ಹೇಳ್ತಾ ಇರ್ತಾರೆ, ಹೋಮ್ವರ್ಕ್ ಕೊಡ್ತಾರೆ, ಕ್ಲಾಸ್ ವರ್ಕ್ ಕೊಡ್ತಾರೆ, ಅವ್ರನ್ನ ನೀವು ಫಾಲೋ ಅಪ್ ಮಾಡಿ ಎಲ್ಲ ವೀಕೆಲ್ಲ. ಮತ್ತು ನಾನು ಹೇಳೋದು ಪದ್ಧತಿಯನ್ನು ಓನ್ಲಿ ಸ್ಯಾಟರ್ಡೇ ಮಧ್ಯಾಹ್ನ ನಂತರ ಮತ್ತು ಸಂಡೇ ಫುಲ್ ಡೇ ಮಾಡಿ. ಬೈ ಚಾನ್ಸ್ ನಿಮಗೇನಾದರೂ ಅದರ್ ಹಾಲಿಡೇಸ್ ಏನಾದರೂ ಸಿಕ್ಕರೆ ಆಗಲೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ನನ್ನ ಮೆಥಡ್ದಿಂದ ನಿಮಗೆ ಸ್ಯಾಟರ್ಡೇ ಸಂಡೇ ಸ್ಟಡಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರ್ತದೆ. ಮತ್ತು ಅದರ್ ಡೇಸ್ ಎಲ್ಲ ನಿಮ್ಮ ಸ್ಕೂಲ್ ಏನು ಒಂದು ಪ್ರೊಸೀಜರ್ ಇದೆ ಅದು ಭಾಳ ಚೆನ್ನಾಗಿರ್ತದೆ. ನಿಮ್ಮ ಟೀಚರ್ಸ್ ಒಂದು ಭಾಳ ಕಷ್ಟಪಟ್ಟು ಎಲ್ಲ ಒಂದು ಸಿಸ್ಟಮೆಟಿಕ್ ನಿಮಗೆ ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಸ್ಟಡೀಸ್ ಕೊಡ್ತಿರ್ತಾರೆ, ನಿಮ್ಮ ಟೀಚರ್ಸ್ ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ ನನಗೆ ಗೊತ್ತಿದೆ. ನನಗೆ ಪೂರ್ಣವಾಗಿ ಅವರಲ್ಲಿ ನಂಬಿಕೆ ಇದೆ. ಸೊ ಅದಕ್ಕೆ ನೀವು ನಿಮ್ಮ ಟೀಚರ್ಸ್ ಸ್ಟಡೀಸ್ ಏನು ಕೊಡ್ತಾರೆ ಅದನ್ನು ಫಾಲೋಅಪ್ ಮಾಡಿ. ನಾನು ಹೇಳೋದನ್ನು ಸ್ಯಾಟರ್ಡೇ ಮಧ್ಯಾಹ್ನ ನಂತರ ಗಂಟೆಗೆ ಒಂದು 10-15 ನಿಮಿಷ ಗ್ಯಾಪ್ ತೆಗೆದುಕೊಳ್ತಾ ನೀವು ನನ್ನ ಪ್ರೊಸೀಜರನ್ನು ಫಾಲೋಅಪ್ ಮಾಡಿದರೆ ಸ್ಯಾಟರ್ಡೇ ಒಂದು 5-6 ಗಂಟೆ ನಿಮ್ಮ ಸ್ಟಡಿ ಆಗ್ತದೆ ಮಧ್ಯಾಹ್ನ ನಂತರ ರಾತ್ರಿ ಮಲ್ಕೊಳ್ಳೋವರೆಗೆ. ಆನಂತರ ಸಂಡೇ ಅರ್ಲಿ ಇನ್ ದ ಮಾರ್ನಿಂಗ್, ಸಂಡೇ ಅದ ಲೇಟ್ ಹೇಳಬೇಕಂತ ವಿಚಾರ ಮಾಡ್ಕೋಬೇಡಿ. ಸಂಡೇನೂ ಆ್ಯಸ್ ಇಟ್ ಈಸ್ ನೀವು ವಾರೆಲ್ಲ ಹೇಗೆ ಸ್ಟಡಿ ಮಾಡ್ತಿರೋ ಬೆಳಗ್ಗೆ ಬೇಗ ಎದ್ದು ಹಾಗೆ ನೀವು ಸಂಡೇ ಕೂಡ ಅರ್ಲಿ ಇನ್ ದ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಆಗಿ ನಾನು ಹೇಳೋ ಮೆಥಡ್ದಲ್ಲಿ ಸ್ಟಡಿ ಸ್ಟಾರ್ಟ್ ಮಾಡಿ. ಅಂದರೆ ಮಾರ್ನಿಂಗ್ ಸೆಷನ್ದಲ್ಲಿ ಸುಮಾರಾಗಿ ಒಂದು 3-4 ಗಂಟೆ ಸ್ಟಡಿ ಆಗ್ತದೆ. ಪ್ರತಿ ಗಂಟೆ ಸಮಯ ತೆಗೆದುಕೊಳ್ಳಿ, ಗ್ಯಾಪ್ ತೆಗೆದುಕೊಳ್ಳಿ. ನಿಮ್ಮ ಮನೆ ಕೆಲಸ ಮಾಡ್ತಾ, ನಿಮ್ಮ ಪರ್ಸ್ನಲ್ ಏನಾದರೂ ಕೆಲಸ ಇದ್ರೆ ಮಾಡ್ತಾ ಈ ನನ್ನ ಸ್ಟಡಿ ಮಾಡ್ಕೊಳ್ಳಿ.
ಆಮೇಲೆ ಮಧ್ಯಾಹ್ನದ ಪೂರ್ವದಲ್ಲಿ ಮತ್ತೊಂದು ಎರಡು ಮೂರು ಗಂಟೆ ನಿಮ್ಮ ಸ್ಟಡಿ ಆಗ್ತದೆ, ಅಂದರೆ ಮಧ್ಯಾಹ್ನವರೆಗೆ ಒಂದು ಐದಾರು ಗಂಟೆ ಸ್ಟಡಿ ಆಗ್ತದೆ. ಮಧ್ಯಾಹ್ನ ನಂತರ ಆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಸಂಡೇಸ್ ಇರಲಿ ಅಥವಾ ಯಾವುದೇ ಹಾಲಿಡೇಸ್ ಇರಲಿ ಅವನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಡಿ ಮಾಡಿಕೊಳ್ಳಿ. ಮಧ್ಯಾಹ್ನ ನಂತರ ಒಂದು ಎರಡು ಮೂರು ಗಂಟೆ, ಸಾಯಂಕಾಲ ಒಂದೆರಡು ಗಂಟೆ, ರಾತ್ರಿ ಒಂದೆರಡು ಗಂಟೆ, ಹೀಗೆ ನಡುಕ್ ನಡುಕ್ ಗ್ಯಾಪ್ ತೆಗೆದುಕೊಳ್ತಾ ಎಲ್ಲ ನಿಮ್ಮ ಈ ಉಳಿದ ಚಟುವಟಿಕೆಗಳನ್ನು ಮಾಡ್ತಾ ಸಾಯಂಕಾಲದಲ್ಲಿ ಅಂದರೆ ಮಧ್ಯಾಹ್ನ ನಂತರ ಒಂದು ಐದಾರು ಗಂಟೆ ಸ್ಟಡಿ ಆಗ್ತದೆ ಮತ್ತು ಮಾರ್ನಿಂಗ್ ಅವರ್ಸ್ದಲ್ಲಿ ಒಂದು ಐದಾರು ಗಂಟೆ ಸ್ಟಡಿ ಆಗ್ತದೆ. ಸಾಮಾನ್ಯವಾಗಿ ಸಂಡೇ ಹತ್ತು ಹನ್ನೆರಡು ಗಂಟೆ ಸ್ಟಡಿ ಆಗ್ತದೆ ಮತ್ತು ಸ್ಯಾಟರ್ಡೇ ಮಾಡಿದ್ದು ಒಂದು ಐದಾರು ಗಂಟೆ, ಅಂದರೆ ಎರಡನ್ನೂ ಸೇರಿಸಿದರೆ ಒಂದು ಹದಿನೇಳು ಹದಿನೆಂಟು ಗಂಟೆ ನಿಮ್ಮ ಸ್ಟಡಿ ಆಗ್ತದೆ ಎರಡು ದಿನದಲ್ಲಿ. ಬೇಕಷ್ಟು ಗ್ಯಾಪ್ ಕೂಡ ತೆಗೆದುಕೊಂಡು ಇಷ್ಟೇ ನೀವು ಮಾಡಿದರೂ ಒಂದು ಹತ್ತು ಪಾಠಗಳ ಬುಕ್ಕನ್ನು ಈಸಿಯಾಗಿ ನೀವು ಕವರ್ ಮಾಡ್ಬೋದು ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ. ಮತ್ತು ಇನ್ನು ಮುಂದೆ ದೊಡ್ಡ ಕ್ವಶನ್ ಆನ್ಸರ್ಕ್ಕೆ ಹೇಗೆ ಮಾಡಬೇಕು, ದೊಡ್ಡ ಕ್ವಶನ್ ಆನ್ಸರಕ್ಕೆ ನೋಡಿ, ಇವಾಗ ನಿಮ್ಗೆ ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ ಚೆನ್ನಾಗಿ ನಿಮ್ಮ ಪಾಠ ಸ್ಟಡಿ ಮಾಡ್ಕೊಂಡಿರ್ತೀರಿ, ಟೀಚರ್ಸ್ ಅವರು ಕಲಿಸು ಪೂರ್ವದಲ್ಲೇ, ಇದು ಎಕ್ಸ್ಟ್ರಾ ಸ್ಟಡಿ ಇದೆ, ನಿಮ್ಮ ಎಕ್ಸ್ಟ್ರಾ ಸ್ಟಡಿ ಇದೆ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ಎದುರು ಅವಶ್ಯಕತೆ ಇಲ್ಲ, ಏನು ಅರ್ಧ ಆದರೂ ಏನು ಕೆಡುವುದಿಲ್ಲ, ಇದು ಎಕ್ಸ್ಟ್ರಾ ಸ್ಟಡಿ ಇದೆ, ಸೊ ಏನು ಯಾರೂ ಎದುರು ಅವಶ್ಯಕತೆ ಇಲ್ಲ, ಎಷ್ಟು ಆದಷ್ಟು ಮಾಡಿ. ಒಂದು 25% ಆದರೂ ಒಳ್ಳೆಯದೇ, 50% ಆದರೂ ಇನ್ನೂ ಒಳ್ಳೆಯದೇ, 60-70% ಆದರೆ ಭಾಳ ಒಳ್ಳೆಯದಾತಂತ ನನಗನ್ನಿಸ್ತದೆ, ಮ್ಯಾಕ್ಸಿಮಮ್ ನಿಮ್ಮ ಸ್ಟಡಿ ಆತಂತ ನನಗನ್ನಿಸ್ತದೆ. 100% ಮಾಡಿದ್ರಂತೂ ನಿಮ್ಮ ಮುಂದೆ ಯಾರೂ ಇರುವುದಿಲ್ಲ, ಇದು ನಾನು ಗ್ಯಾರಂಟಿ ಕೊಡ್ತೇನೆ. ಆದರೆ ಒಂದು 60-70% ಸ್ಯಾಟರ್ಡೇ ಸಂಡೇ ಒಂದು ಬುಕ್ಕನ್ನು ಒಂದು 60-70% ನೀವು ಕವರ್ ಮಾಡಿದರೆ ಭಾಳ ಈಸಿ ಆಗ್ತದೆ. ಅಥವಾ ಅರ್ಧ ಒಂದು ಸ್ಯಾಟರ್ಡೇ ಸಂಡೇ ಮಾಡ್ಕೊಳ್ಳಿ, ಅಂದರೆ ಒಂದು ನಾಲ್ಕೈದು ಪಾಠ ಹತ್ತು ಪಾಠದ ಒಂದು ಬುಕ್ಕದಲ್ಲಿ, ಇನ್ನೊಂದು ಸ್ಯಾಟರ್ಡೇ ಸಂಡೇ ತೋಳಿ ಅವಾಗ ಒಂದು ನಾಲ್ಕೈದು ಪಾಠ. ನೀವು ವಾರಕ್ಕೆ ಅಂದರೆ ಸ್ಯಾಟರ್ಡೇ ಹಾಫ್ ಡೇ ಸಂಡೇ ಫುಲ್ ಡೇದಲ್ಲಿ ಒಂದು ಐದು ಆರು ಪಾಠಗಳನ್ನು ಮಾಡಿದರೆ, ಒಂದು ಸ್ಯಾಟರ್ಡೇ ಒಂದು ಸಂಡೇ, ಸ್ಯಾಟರ್ಡೇ ಅಂದರೆ ಹಾಫ್ ಡೇ ಮಾಡತ್ತೀರಿ ನೀವು, ಹಾಫ್ ಸ್ಯಾಟರ್ಡೇ ಆ್ಯಂಡ್ ಫುಲ್ ಸಂಡೇ, ಇನ್ನೊಂದು ಹಾಫ್ ಸ್ಯಾಟರ್ಡೇ ಇನ್ನೊಂದು ಫುಲ್ ಸಂಡೇ ತೋಡಿ, ಒಂದು ಹತ್ತು ಪಾಠದ ಒಂದು ಬುಕ್ಕ ಈಸಿಯಾಗಿ ಕವರ್ ಆಗ್ತದೆ ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ. ಆಮೇಲೆ ನೀವು ಇನ್ನು ದೊಡ್ಡ ಅನ್ಸರ್ಕ್ಕೆ ಹೇಗೆ ಮಾಡಬೇಕು, 2 marks, 3 marks, 4 marks, 5 marks, ಇವಾಗ ನಿಮಗೊಂದು ಒಳ್ಳೆ ಐಡಿಯಾ ಬಂದಿರ್ತದೆ ಈ ರೀತಿ ಸ್ಟಡಿ ಮಾಡೋದ್ರಿಂದ ಪಾಠದಲ್ಲಿ. ಅಲ್ಲೇನು ಮಾಡಬೇಕಂದ್ರೆ ಒಂದು ಮೇಜರ್ ಪಾಯಿಂಟ್ದ ಹಿಂದಿನ ಮುಂದಿನ ಪಾಯಿಂಟ್ಸನ್ನು ಸಂಬಂಧಪಟ್ಟ ಪಾಯಿಂಟ್ಸನ್ನು ಮಿಕ್ಸಪ್ ಮಾಡ್ಕೊಂಡ್ರೆ ಅದು ದೊಡ್ಡ 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 ಆನ್ಸರ್ ಹಾಕೊತ ಹೋಗ್ತದೆ. ಅದು ನಿಮಗೆ ಸಾಧ್ಯ ಆಯಿತು ಟೀಚರ್ಸ್ ಅವ್ರು ಕಲಿಸೋಕ್ಕಿಂತ ಪೂರ್ವದಲ್ಲೇ ನೀವು ಇದನ್ನೆಲ್ಲ ಮಾಡ್ತಾ ಇರ್ತೀರಿ, ಸಾಧ್ಯ ಆದರೆ ನಿಮಗೆ ಮಾಡಿಕೊಳ್ಳಿ, ಆಗ್ತದೆ ನೀವು ಆ ಮಟ್ಟಕ್ಕೆ ಹೋದಾಗ ಆಗ್ತದೆ. ಅಲ್ಲಿ ಸ್ಟಡಿ ಮಾಡಿದಾಗ ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಏನು ಹೆದರು ಕಾರಣ ಇಲ್ಲ, ನಿಮ್ಮ ಟೀಚರ್ಸ್ ಪಾಠ ಕಲಿಸಿದ ಮೇಲೆ ನೀವು ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗ್ತದೆ, ಪರಿಪೂರ್ಣವಾಗಿ ಆ ಪಾಠದಲ್ಲಿ ನಿಮಗೆ ನಾಲೆಜ್ ಬರ್ತದೆ, ಆಮೇಲೆ ನೀವು ಈಸಿಯಾಗಿ ಅದನ್ನು ದೊಡ್ಡ 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 ಆನ್ಸರ್ಸನ್ನು ಮಾಡ್ಕೋಬೋದು. ಮತ್ತು ಬೈ ಚಾನ್ಸ್ ಏನಾದರೂ 1 marks ಅಂದರೆ ಆಬ್ಜೆಕ್ಟಿವ್ ಫಾರ್ಮ್ ಕೂಡ ಕ್ವಶನ್ ಆನ್ಸರ್ ಏನಾದರೂ ತಪ್ಪಿದರೆ ಅವನ್ನು ಕೂಡ ನೀವು ಅಲ್ಲಿ ತಿದ್ಕೋಬೋದು. ಆಮೇಲೆ ಈ ಪದ್ಧತಿಯನ್ನು ನೀವು ಮಾಡುವುದನ್ನು ನಿಮ್ಮ ಟೀಚರ್ಸ್ ಅವರಿಗೆ ನೀವು ಸ್ಟಡಿ ಮಾಡಿದ ಸ್ಯಾಟರ್ಡೇ ಸಂಡೇ ಮಂಡೇ ಓದ ಅಂದರೆ ಸೋಮವಾರ ಅದನ್ನು ಏನಾದರೂ ನಿಮ್ಮ ಆ ಸಬ್ಜೆಕ್ಟ್ ಟೀಚರ್ಸ್ ಅವ್ರಿಗೆ ತೋರಿಸಿದ್ರೆ ಒಂದು 100-100 ನೀವು ಕೃತಿ ಮಾಡಿದಂಗೆ ಆಗ್ತದೆ ನನ್ನ ಲೆಕ್ಕದಲ್ಲಿ. ಅದು ನಿಮ್ಮ ಜೀವನದಲ್ಲಿ ಭಾಳ ಸಹಾಯಕ್ಕಾಗಿ ಬರುತ್ತೆ, ಭಾಳ ದೊಡ್ಡ ಒಂದು ಅಚೀವ್ಮೆಂಟ್ ನಿಮ್ಮದು. ಈ ಥರ ನೀವೇನಾದರೂ ಮಾಡಿದರೆ, ಸರ್ ನೋಡಿ ನಾನು ಸ್ಯಾಟರ್ಡೇ ಇಷ್ಟು ಗಂಟೆ ಕೆಲಸ ಮಾಡಿದೆ, ಸಂಡೇ ಇಷ್ಟು ಮಾಡಿದೆ, ಹಿಂಗೆ ಒಂದು 4-5 ಪಾಠಗಳನ್ನು ನಾನು ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಿದ್ದೇನೆ ಅಂತ ಹೇಳಿ ಏನಾದರೂ ನೀವು ತೋರಿಸಿದರೆ, ಅಥವಾ ಸ್ವಲ್ಪ ಮಾಡಿ ನಿಮ್ಗೆ ಅಷ್ಟು ಆಗಲಿಲ್ಲ ಅಂದರೆ ಒಂದು 25% ಆದರೂ ಕೆಲಸ ಮಾಡಿ. ಆದರೆ ಒಟ್ಟಿಗೆ ನನ್ನ ಹೇಳೋ ತಾತ್ಪರ್ಯ ಇಷ್ಟೇ, ನೀವು ಒಂಚೂರು ಈ ಸ್ವರೂಪದಲ್ಲಿ ಈ ಸಿಸ್ಟಮ್ದಲ್ಲಿ ಕೆಲಸ ಮಾಡಿಕೊಳ್ಳ್ರಿ, ಭಾಳ ದೊಡ್ಡ ಆನಂದ ನಿಮಗೆ ಸಿಗುತ್ತೆ. ಪಾಠಗಳನ್ನು ಬರ್ಡನ್ ಆಗಿ ತೋಬೇಡಿ, ಈ ಪಾಠಗಳಲ್ಲಿ ಇರ್ತಕ್ಕಂಥ ಜ್ಞಾನ ಅದು ನಿಮ್ಮ ಜೀವನಕ್ಕಾಗಿ ಯೂಸ್ಫುಲ್ ಇರುತ್ತೆ. ಅದು ಪರೀಕ್ಷೆಯಲ್ಲಿ ಬರೆದು ಆಮೇಲೆ ಮಾರ್ಕ್ಸ್ ಪಟ್ಟರೆ ಒಳ್ಳೆಯದೇ, ಬಟ್ ಅದೇ ಸರ್ವಸ್ವ, ಮಾರ್ಕ್ಸನ್ನೇ ಪಡಿಬೇಕನ್ನೋದು ಸರ್ವಸ್ವ ಅಂತ ತಿಳ್ಕೊಬೇಡಿ.
ಎಲ್ಲ ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ಇರತಕ್ಕಂಥ ಪಾಠಗಳ ಮೀನಿಂಗ್ ಇರೋದು ನಮ್ಮ ಮುಂದಿನ ಜೀವನದಲ್ಲಿ ನಮಗೆ ಹೇಗೆ ನಮ್ಮ ಜೀವನ ನಾವು ಸಾಗಿಸ್ಬೇಕು, ಅದರಿಂದ ನಮಗೆ ಯಾವ ರೀತಿ ಜ್ಞಾನ ನಾವು ತಕ್ಕೋಬೇಕು ಅನ್ನೋ ಲೆಕ್ಕದಲ್ಲಿ ಆ ಪಾಠಗಳು ಇರ್ತವೆ. ಆದರೆ ಕೇವಲ ಎಕ್ಸಾಮ್ ದೃಷ್ಟಿಯಿಂದ ಅಂತ ಮಾಡಲಿಕ್ಕೆ ಹೋಗಬೇಡಿ, ದಯವಿಟ್ಟು ಎಕ್ಸಾಮ್ ದೃಷ್ಟಿಯಿಂದ ಅಂತ ಮಾಡಲಿಕ್ಕೆ ಹೋಗಬೇಡಿ. ನೀವು ಒಂದು ಜೀವನಕ್ಕೆ ಅದು ಯೂಸ್ಫುಲ್ ಆಗ್ತದೆ, ನಾವು ಅದನ್ನು ಆ ಪಾಠನ ಓದಿಕೊಂಡು ಆನಂದನ್ನು ಅನುಭವಿಸ್ಬೇಕು. ಬರ್ಡನ್ ಆಗಿ ತೊಗೋಬೇಡಿ ಪಾಠಗಳನ್ನು, ಬೇರೆ ಬೇರೆ ವಿಷಯಗಳನ್ನು, ಶಾಲೆ ಟೀಚರ್ಸ್ ಅಥವಾ ವ್ಯವಸ್ಥೆಯನ್ನು ಬರ್ಡನ್ ಆಗಿ ತೊಗೋಬೇಡಿ. ಅದು ನಿಮಗಾಗಿದೆ, ನಿಮ್ಮ ಒಳ್ಳೆಯದಕ್ಕಾಗಿದೆ. ಇದು ನಮ್ಮನ್ನು ಭಾಳ ಚೆನ್ನಾಗಿ ನಮ್ಮ ಜೀವನ ನಾವು ನಮ್ಮಷ್ಟು ನಾವೇ ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗ್ತದೆ. ಎಲ್ಲವೂ ಸ್ಟಡಿ ಇರುವುದೆ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ನೀವೆಲ್ಲರೂ ಸಾಮಾನ್ಯವಾಗಿ ನಿಮ್ಮ ಟೀಚರ್ಸ್ ಎಲ್ಲ ಕೊಡ್ತಕ್ಕಂಥ ಸ್ಟಡಿಯನ್ನು ಬರ್ಡನ್ ಆಗಿ ತೊಗೋಬೇಡಿ. ನನಗೆ ನಂಬಿಕೆ ಇದೆ ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಕಲಿಸ್ತಾ ಇರ್ತಾರೆ, ಈವನ್ ಪೇರೆಂಟ್ಸ್ ಎಲ್ಲರೂ ಕೋಆಪ್ರೇಷನ್ ಮಾಡ್ತಾರೆ, ಎಲ್ಲ ನಿಮ್ಮ ಬೇರೆ ಬೇರೆ ಫ್ರೆಂಡ್ಸ್ದಿಂದ ಕೋಆಪ್ರೇಷನ್ ಸಿಗ್ತಾ ಇರ್ತದೆ. ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಇದೆ, ತಾವು ಈ ನನ್ನ ಪದ್ಧತಿಯಲ್ಲಿ ಚೆನ್ನಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಹಾಲಿಡೇಸಲ್ಲಿ ಮತ್ತು ಅದರ್ ಡೇಸ್ದಲ್ಲಿ, ಸ್ಕೂಲ್ ಡೇಸಲ್ಲಿ ನಿಮ್ಮ ಟೀಚರ್ಸ್ ಅವರು ಕೊಡ್ತಕ್ಕಂಥ ಸ್ಟಡಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಎಲ್ಲ ಪಾಠಗಳು, ಎಲ್ಲ ವಿಷಯಗಳು ಬಹಳ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತವೆ, ಭಾಳ ದಿನಗಳವರೆಗೆ ಉಳಿತವೆ. ನಿಮಗೊಂದು ಆ ಸ್ಟಡಿ ಎಷ್ಟು ಚೆನ್ನಾಗಿ ಮಾಡ್ತಿರಲ್ಲ ಅಷ್ಟು ಒಂದು ನಿಮ್ಗೆ ಒಂದು ಆನಂದ ಕೂಡ ಸಿಗುತ್ತೆ. ಸ್ಟಡಿ ಪಾಠಗಳಲ್ಲಿ ನೀವು ಆನಂದನ ಪಡೆಯೋದನ್ನು ವಿಚಾರ ಮಾಡ್ಕೊಳ್ಳಿ, ಹೊರತಾಗಿ ಸುಮ್ಮನೆ ಬರ್ಡನ್ ಅಂತ ತಿಳ್ಕೊಬೇಡಿ. ಇದು ಬರ್ಡನ್ ಅಲ್ಲ, ಇದು ನಿಮ್ಮಕ್ಕಾಗಿದೆ, ನಿಮ್ಮ ಒಂದು ಡೆವಲಪ್ಮೆಂಟ್ಗಾಗಿದೆ, ನಿಮ್ಮ ಓವರ್ಆಲ್ ಇಂಪ್ರೂವ್ಮೆಂಟ್ಗಾಗಿದೆ. ಅದಕ್ಕೆ ದಯವಿಟ್ಟು ತಾವು ನನ್ನ ಪದ್ಧತಿಯನ್ನು ಫಾಲೋಅಪ್ ಮಾಡ್ತಾರ ಅಂಥೇಳಿ ನಾನು ನಂಬಿದ್ದೇನೆ. ನಿಮಗೆ ಒಳ್ಳೇದು ಅನಿಸಿದರೆ ಇದನ್ನು ಫಾಲೋಅಪ್ ಮಾಡ್ಕೊಳ್ಳಿ, ಇಲ್ಲವ ನಿಮಗೆ ಸ್ವಲ್ಪ ಸ್ವಲ್ಪ ಆದರೂ ನೀವು ಮಾಡಿದ್ರು ಬಹಳ ಅನುಕೂಲ ಆಗ್ತದೆ. ಮತ್ತು ನೀವು ಮ್ಯಾಕ್ಸಿಮಮ್ ಇದನ್ನು ಮಾಡ್ತೀರಿ ಅಂಥೇಳಿ ನಾನು ನಂಬಿಕೊಂಡು ನನ್ನ ಈ ಒಂದು ಅಂಕು ಸ್ಟಡಿ ಮೆಥಡ್ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇರೋದು ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಅಂದರೆ ನೀವು ಹಾರ್ಡ್ ವರ್ಕು ಮಾಡ್ತಾಯಿದ್ರಿ ಮತ್ತು ಸ್ಮಾರ್ಟ್ ವರ್ಕು ಮಾಡ್ತಾಯಿದ್ರಿ. ಜೊತೆಗೆ ಇದಕ್ಕೆ ನಾನು ಇನ್ನೊಂದು ಹೆಸರು ಹೇಳೋದು ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್, ಅಂದರೆ ಮನುಷ್ಯ ಪ್ರಾಕ್ಟಿಕಲಿ ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ. ಸೊ ಅದರಿಂದ ಯಾವಾಗಲೂ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಪ್ರಾಕ್ಟಿಕಲ್ ಸ್ಟಡಿ ಇದು ಬಹಳ ಪರ್ಫೆಕ್ಟ್ ಇರುತ್ತೆ ಮತ್ತು ಯೂಸ್ಫುಲ್ ಇರುತ್ತೆ. ಆ ದೃಷ್ಟಿಯಿಂದ ನಾನು ಈ ಒಂದು ಫಾರ್ಮೇಷನ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ನನ್ನ ಈ ಅಂಕು ಸ್ಟಡಿ ಮೆಥೆಡನ್ನು ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ಲರೂ ನೋಡಿಕೊಂಡು ಅದನ್ನು ತಿಳ್ಕೊಂಡು ಈ ಪದ್ಧತಿಯನ್ನು ನೀವು ಫಾಲೋಅಪ್ ಮಾಡ್ತೀರಾ ಅಂಥೇಳಿ ನಿಮಗೆ ಅನಿಸಿದರೆ ಫಾಲೋಅಪ್ ಮಾಡಿ. ಮ್ಯಾಕ್ಸಿಮಮ್ ನನಗೊಂದು ನಂಬಿಕೆ ಇದೆ ನೀವು ಎಲ್ಲ ನಮ್ಮ ಟೀಚರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಈವನ್ ಪೇರೆಂಟ್ಸ್ ಈ ಒಂದು ಲೆಕ್ಕದಲ್ಲಿ ಸಾಮಾನ್ಯವಾಗಿ ವಿಚಾರ ಮಾಡ್ತಾರೆ ಅಥವಾ ಪ್ರಯತ್ನ ಮಾಡ್ತಾರೆ ಅಂಥೇಳಿ ನಾನು ನಂಬ್ಕೊಂಡು ಈವನ್ನು ನಾನು ಇವಾಗ ಈ ಮ್ಯಾಟ್ರನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮುಂದೆ ಇನ್ನೂ ಬಹಳಷ್ಟು ನಾನು ಐಡಿಯಾಸ್ ತೆಗೆದುಕೊಂಡು ಬರ್ತಾ ಇದ್ದೀನಿ. ಮತ್ತು ಇದೇ ಪಾಠ ಮ್ಯಾಥ್ಸ್ದಲ್ಲಿ ಯಾವ ಥರ ಮಾಡಬೇಕು ಗಣಿತ ವಿಷಯದಲ್ಲಿ ಅನ್ನೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಬಹಳಷ್ಟು ವಿಡಿಯೋಸ್ ನಾನು ಮಾಡಿಬಿಡ್ತಾ ಇದ್ದೀನಿ ಎಲ್ಲ ಭಾಷೆಗಳಲ್ಲಿ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್. ಮತ್ತು ದಯವಿಟ್ಟು ನಂದು ಒಂದೇ ರಿಕ್ವೆಸ್ಟ್ ಅದ, ನನ್ನ ಚಾನಲ್ಗೆ ತಪ್ಪಲಾರದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಥಮ್ಸ್ಅಪ್ ಸಿಂಬಾಲ್ಗೆ ಲೈಕ್ ಕೊಡಿ. ಸೊ ಲೈಕ್ ಮಾಡಿ, ಇದರಿಂದ ಏನಾಗ್ತದೆ ಅಂದರೆ ನಿಮಗೆಲ್ಲ ನನ್ನ ವಿಡಿಯೋಸ ಕ್ರಮವಾಗಿ ಅಂದರೆ ನಂಬರ್ ವೈಸ್ ನಿಮಗೆ ವಿಡಿಯೋಸ್ ಬರ್ತವೆ. ಸರಿಯಾಗಿ ನಿಮಗೆಲ್ಲ ವಿಡಿಯೋಸ್ ವಿದೌಟ್ ಮಿಸ್, ವಿದೌಟ್ ಫೇಲ್ ನಿಮಗೆ ವಿಡಿಯೋಸ್ ಸಿಗ್ತವೆ. ಅದರಿಂದ ನಿಮ್ಮ ನಾಲೆಜನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಿಮಗೆ ಡೆಫಿನೆಟ್ಲಿ ಅದು ಹೆಲ್ಪ್ಫುಲ್ ಆಗ್ತದೆ ಅಂಥೇಳಿ ನನ್ನ ನಂಬಿಕೆ ಅದ. ಕೊನೆಯಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ದಲ್ಲಿ ಕೇಳ್ಕೊಳ್ಳೋದಂದರೆ ನಂದೊಂದು ರಿಕ್ವೆಸ್ಟ್ ಇದೆ. ನೋಡಿ, ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಜೊತೆಗೆ ಬೇರೆ ಬೇರೆ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಅಂದರೆ ಬೇರೆ ಬೇರೆ ಲೆವೆಲ್ದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಉದಾಹರಣೆಗೆ CRC, BRC ಮತ್ತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಲೆವೆಲ್ದಲ್ಲಿ ಶಿಕ್ಷಕರು ತಮ್ಮ ಶೈಕ್ಷಣಿಕ ಸೇವೆಯನ್ನು ಮಾಡ್ತಾ ಬೇರೆ ಬೇರೆ
ಪದಾಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರ್ತಾರೆ, ಜೊತೆಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಂಥ ಎಲ್ಲ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಗೌರ್ಮೆಂಟ್ ಎಲ್ಲರೂ ಸೇರಿಕೊಂಡು ನಮ್ಮ ಶಿಕ್ಷಣ ಮಂತ್ರಿಗಳಾಗಲಿ ಅಥವಾ ಬೇರೆ ಬೇರೆ ಸರ್ಕಾರಗಳಾಗಲಿ ನಮ್ಮ ಶಿಕ್ಷಣವನ್ನು ಚೆನ್ನಾಗಿ ಬೆಳೆಸಲಿಕ್ಕೆ, ಶಿಕ್ಷಣ ಕ್ಷೇತ್ರವನ್ನು ಚೆನ್ನಾಗಿ ಬೆಳೆಸಲಿಕ್ಕೆ, ಅದನ್ನು ಗಟ್ಟಿಗೊಳಿಸಲಿಕ್ಕೆ ಎಲ್ಲರೂ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ತಾವು ಅಂದರೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಇವರೆಲ್ಲರಿಗೆ ನಾವೆಲ್ಲರೂ ಸೇರಿಕೊಂಡು ಕೋಆಪ್ರೇಟ್ ಮಾಡೋಣ, ಎಲ್ಲರೂ ಸೇರಿಕೊಂಡು ಸರಿಯಾದ ಶಿಕ್ಷಣ ಕ್ಷೇತ್ರವನ್ನು ಒಳ್ಳೆ ಚೆನ್ನಾಗಿ ಅದನ್ನು ಡೆವಲಪ್ ಮಾಡೋಣ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟಲ್ಲಿ ಕೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಅಂದರೆ ಸ್ಟಡೀಸ್ ಕೊಡೋ ಮಕ್ಕಳಿಗೆ ಕೊಡೋದಾಗಲಿ, ಹೋಮ್ವರ್ಕ್ ಕೊಡೋದಾಗಲಿ, ಕ್ಲಾಸ್ ವರ್ಕ್ ಕೊಡೋದಾಗಲಿ, ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ನಡೆಸ್ತಾ ಇರ್ತಾರೆ, ಸೊ ಅವನ್ನೆಲ್ಲ ಯಾರು ಅಂದರೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಈವನ್ ಇನ್ನು ಉಳಿದೆಲ್ಲ ಜನರು ಯಾರು ಅದನ್ನು ಬರ್ಡನ್ನಾಗಿ ತಕ್ಕೋಬಾರ್ದು. ಅದು ಇದು ಪರೀಕ್ಷೆ ಒಂದು ಒಳ್ಳೆಯ ಒಂದು ವಿಚಾರ ಇರ್ತದೆ. ಯಾಕಂದರೆ ಸಾಮಾನ್ಯವಾಗಿ ನೋಡಿ, ಯಾವುದು ಪರೀಕ್ಷೆ ಇಲ್ಲ ಅಂತಂದರೆ ನಾವು ಒಂಥರ ಮೈಗಡ್ರಾಗ್ತೀವಿ, ಯಾವುದೇ ನಾವು ಸ್ಟಡಿ ಮಾಡೋದಿಲ್ಲ. ಸೊ ಆ ಎಕ್ಸಾಮ್ನೇ ಸರ್ವಸ್ವ ಅಂತ ತಿಳ್ಕೊಬೇಡಿ. ಆದರೆ ಯಾವುದೇ ಒಂದು ಕೆಲಸಕ್ಕೆ ಕೊನೆಗೆ ಒಂದು ಏನಾದರೂ ಒಂದು ಒಂದು ಲೆಕ್ಕಾಚಾರ ಇರುತ್ತೆ. ನಾವು ಎಷ್ಟು ಸ್ಟಡಿ ಮಾಡಿದ್ವಿ ಇಡೀ ವರ್ಷ ಅಲ್ಲ, ಅಥವಾ ತಿಂಗಳೆಲ್ಲ, ಅಥವಾ 6 ತಿಂಗಳು 3 ತಿಂಗಳು ನಾವು ಎಷ್ಟು ಸ್ಟಡಿ ಮಾಡ್ತೀವಿ, ಅದರ ಅದರದ್ದು ಏನು ಒಂದು ರಿಸಲ್ಟ್ ಏನಿರುತ್ತೆ ಅಂದರೆ ಎಕ್ಸಾಮ್ಸ್ ಇವೆ ಅಥವಾ ರಿಸಲ್ಟ್ಸ್ ಬರ್ತವೆ ಅಥವಾ ಬೇರೆ ಬೇರೆ ಟೆಸ್ಟ್ಸ್ ಇವೆ ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಸ್ಟಡಿ ಮಾಡ್ತೀವಿ. ಆದರೆ ರ್ಯಾಂಕ್ಸ್ ಮಾರ್ಕ್ಸ್ ಇವನ್ನೇ ಸರ್ವಸ್ವ ತಿಳ್ಕೊಬೇಡಿ. ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಆ ಒಂದು ಜ್ಞಾನದ ಒಂದು ಒಳ್ಳೆಯ ಅನುಭವವನ್ನು ನಾವು ತಗೋಬೇಕು. ಅದು ಒಂದು ನಾವು ಆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ದಂಥ ಎಲ್ಲ ಮಟ್ಟದ ಶಿಕ್ಷಣ ಕ್ಷೇತ್ರದ ಚಟುವಟಿಕೆಗಳನ್ನು ಅಂದರೆ ಪರೀಕ್ಷೆಗಳನ್ನು ಅಥವಾ ಬೇರೆ ಬೇರೆ ಟೆಸ್ಟ್ಸ್ ಇರ್ತವೆ ಅವನ್ನೆಲ್ಲ ನಾವು ಸರಿ ಕ್ರಮದಲ್ಲಿ ಬಿಡಿಸಲಿಕ್ಕೆ ಅಥವಾ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮಾರ್ಕ್ಸ್ ಹೆಚ್ಚೆ ಬರಲಿ ಕಡಿಮೆ ಬರಲಿ ಅಥವಾ ಏನೋ ಒಂದು ಬ್ಯಾಡ್ ಲಕ್ ಒಂದು ಒಂದೊಂದು ಒಂದೊಂದು ಸಮಯಕ್ಕೆ ಫೇಲ್ ಆಗುವಂಥ ಚಾನ್ಸಸ್ಸು ಇರ್ತವೆ. ಆದರೆ ಅವನ್ನೆಲ್ಲ ನಾವು ಬಹಳ ಕಠಿಣವಾದಂಥ ಪ್ರೋಸೆಸ್ ಅಂತ ತಿಳ್ಕೋಬಾರ್ದು. ಇವು ಸಾಮಾನ್ಯವಾಗಿ ನಾವು ಫೇಲ್ ಆದಾಗ ನಾವು ಇನ್ನೂ ಕೆಲಸ ಮಾಡಬೇಕು, ನಾವು ಅದನ್ನು ಮಾಡಿಲ್ಲಲ್ಲ ಅಂತ ಹೇಳಿ ಅನ್ನುವಂಥ ಒಂದು ಮಾತಿನಲ್ಲಿ ಆ ಫೇಲ್ ಅನ್ನುವ ರಿಸಲ್ಟ್ ನಮಗೆ ಬರ್ತಾ ಇರ್ತದೆ. ಅಂದರೆ ನಾವು ಕೆಲಸ ಮಾಡಿಲ್ಲ, ನಾವು ಮಾಡಬೇಕು ಅಂಥೇಳಿ ಅದರ ಒಂದು ಪಾಸಿಟಿವ್ ಅರ್ಥ ತಗೋಬೇಕು. ನೆಗೆಟಿವ್ ಅರ್ಥ ತಕ್ಕೊಂಡು ಬಹಳಷ್ಟು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಈವನ್ ಟೀಚರ್ಸ್ ಬರ್ಡನ್ ಮಾಡ್ಕೋತಾರೆ. ಅದು ಯಾರೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಾವು ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ನಾವು ಒಳ್ಳೆಯಾಗಿ ನಾವು ವರ್ಷ ಎಲ್ಲ ಅಥವಾ ತಿಂಗಳೆಲ್ಲ 6 ತಿಂಗಳೆಲ್ಲ 3 ತಿಂಗಳೆಲ್ಲ ವರ್ಷ ಎಲ್ಲ ನಾವು ಏನು ಸ್ಟಡಿ ಮಾಡಿರ್ತೀವಿ, ನಾವು ಎಷ್ಟು ಮಟ್ಟಿಗೆ ನಮಗೆ ಬರ್ತದೆ, ನಾವು ಎಷ್ಟು ಮಟ್ಟಿಗೆ ನಾವು ಅದನ್ನು ಸರಿಯಾಗಿ ಓದ್ಕೊಂಡಿವಿ ತಿಳ್ಕೊಂಡಿವಿ ಅನ್ನೋ ಒಂದು ವಿಚಾರದಲ್ಲಿ ಪರೀಕ್ಷೆಗಳು ಇರ್ತಾವೆ. ಹೊರತಾಗಿ ಅವು ಬರ್ಡನ್ ಅಲ್ಲ, ಒಂದು ನಾರ್ಮಲ್ ಒಂದು ಲೆಕ್ಕಾಚಾರ ಇರುತ್ತೆ ಅಂಕಿ ಸಂಖ್ಯೆಗಳಲ್ಲಿ. ಅದಕ್ಕಾಗಿ ನಾವು ಅದನ್ನು ಯಾವುದನ್ನು ಬರ್ಡನ್ ಅಂತ ಹೇಳಿ ತಕ್ಕೋಬಾರ್ದು. ಇದು ಒಂದು ವ್ಯವಸ್ಥೆಯಲ್ಲೇ ನಡೀತಕ್ಕಂಥ ಕೆಲವೊಂದು ಚಟುವಟಿಕೆಗಳು. ಸೊ ದಯವಿಟ್ಟು ತಾವು ಯಾರು ಈ ಎಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಥರದ ಸ್ಟಡೀಸನ್ನು ಒಳ್ಳೆ ಚೆನ್ನಾಗಿ ಎಲ್ಲ ಸ್ಟಡಿ ಮಾಡಿಕೊಳ್ಳಿ ಮತ್ತು ಚೆನ್ನಾಗಿ ಅದನ್ನು ಓದಿಕೊಂಡು ಚೆನ್ನಾಗಿ ಎಕ್ಸಾಮಿನೇಷನ್ಗಾಗಿನು ಪ್ರಿಪೇರೇಷನ್ ಮಾಡಿಕೊಂಡು ತಾವು ಒಂದು ಇದಕ್ಕಿಂತ ಮೇಲಂದರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಎಲ್ಲ ಪಾಠಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಅವುಗಳ ಒಳ್ಳೆಯಾದಂಥ ವಿಚಾರಗಳನ್ನು ಎಲ್ಲ ಪಾಠಗಳು ಒಳ್ಳೆ ವಿಚಾರ ಹೊಂದಿರ್ತವೆ. ಅದು ಯಾವುದೇ ಮಟ್ಟದಲ್ಲಿ ಇರ್ಬೋದು, ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಎಲ್ಲದರಲ್ಲಿ. ಸೊ ಅವೆಲ್ಲ ನಮಗೆ ನಮ್ಮ ಜೀವನವನ್ನು ಒಳ್ಳೆ ಚೆನ್ನಾಗಿ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವು ಹೆಲ್ಪ್ಫುಲ್ ಇರ್ತವೆ. ಅದಕ್ಕಂತ ನಾವು ಅವನ್ನು ಸ್ಟಡಿ ಮಾಡಬೇಕು. ಅವುಗಳಲ್ಲಿ ಒಂದು ಆನಂದ ಇರುತ್ತೆ, ಆ ಆನಂದವನ್ನು ನಾವು ಅನುಭವಿಸಬೇಕು. ಆದರೆ ಇದನ್ನು ಬಿಟ್ಟು ಅದರ ನೆಗೆಟಿವ್ ಮೀನಿಂಗ್ ತಕ್ಕೋಬಾರ್ದು ಅನ್ನೋದು ಒಂದು ನನ್ನ ಎಲ್ಲರಲ್ಲಿ ರಿಕ್ವೆಸ್ಟ್ ಇದೆ. ನಾನು ಇನ್ನೊಮ್ಮೆ ಹೇಳ್ತೀನಿ, ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಂಥ ನಮ್ಮ ಎಲ್ಲ ಶಿಕ್ಷಕರು, ಎಲ್ಲ ಆಫೀಸರ್ಸು ಮತ್ತು ನಮ್ಮ ಗೌರ್ಮೆಂಟ್ ಎಲ್ಲರೂ ಸೇರಿಕೊಂಡು ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ಈವನ್ ಸಂಘ ಸಂಸ್ಥೆಗಳು ಎಲ್ಲ ಸೇರಿಕೊಂಡು ನಮ್ಮ ಶಿಕ್ಷಣ ಕ್ಷೇತ್ರವನ್ನು
ಬಲಗೊಳಿಸ್ತಾ ಇದ್ದಾವೆ, ಅದನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಎಲ್ಲ ನಮ್ಮ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಯಾರು ಬಹಳಷ್ಟು ಕಷ್ಟಪಟ್ಟು ಏನೋಪ್ಪ ನಾವು ಸುಮ್ಮನೆ ಓದಬೇಕಲ್ಲ ಅಥವಾ ಒಂದೇ ಒಂದು ಬರ್ಡನ್ ಅಂತೇಳಿ ತಕ್ಕೋಬೇಡಿ. ಇದೊಂದು ಬಹಳ ಒಳ್ಳೆಯ ಒಂದು ಶ್ರೇಷ್ಠ ಕಾರ್ಯ ಇದೆ. ನಮ್ಮ ಈ ಎಲ್ಲ ಜನರು ನಮ್ಮನ್ನು ಒಳ್ಳೆ ಶೈಕ್ಷಣಿಕ ದಾರಿಯಲ್ಲಿ ತೆಗೆದುಕೊಂಡು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನದಿಂದ ನಾವು ಮುಂದಿನ ಜೀವನದಲ್ಲಿ ನಮ್ಮ ಇಡೀ ಜೀವನದಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಬಳಸಿಕೊಂಡು ಸರಿಯಾಗಿ ನಮ್ಮ ಜೀವನವನ್ನು ಒಳ್ಳೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇದೊಂದು ಶ್ರೇಷ್ಠ ದಾರಿ ಇದೆ ಅಂಥೇಳಿ ನಾನಿವಾಗ ಕೊನೆಗೆ ತಮಗೆಲ್ಲ ಈ ಒಂದು ಮಾತುಗಳನ್ನು ಹೇಳಿ ಇವಾಗ ಕೊನೆ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಇದೆ ತಮಗೆಲ್ಲರಿಗೆ, ಮರೀಲಾರದೆ ನನ್ನ ಯೂಟ್ಯೂಬ್ ಚಾನಲಕ್ಕೆ ಅಂದರೆ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲಕ್ಕೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಅಂಥೇಳಿ ಆ ಥಂಬ ಸಿಂಬಾಲಕ್ಕೆ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್ ಆ್ಯಂಡ್ ನೇಬರ್ಸ್ ಎಲ್ಲರಿಗೂ ಈ ನನ್ನ ವಿಡಿಯೋಸನ್ನು ಹಂಚಿಕೊಡಿ. ಜೊತೆಗೆ ಬಹಳಷ್ಟು ಕಡೆಗೆ ನನ್ನ ಪರಿಚಯವನ್ನು ಕೇಳ್ತಾ ಇದ್ದಾರೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನನ್ನ ಪರಿಚಯವನ್ನು ಕೂಡ ಹೇಳ್ತಾ ಇದ್ದೀನಿ. ನಾನು ಸೈನ್ಸ್ ಮತ್ತು ಆರ್ಟ್ಸ್ ಎರಡೂ ಕ್ಷೇತ್ರದಲ್ಲಿ ಸ್ಟಡಿ ಮಾಡಿದ್ದೇನೆ. ಇತ್ತೀಚೆಗೆ ನಾನು ಒಂದು ಪಿ ಎಚ್ ಡಿಗಾಗಿ ಥೀಸಿಸ್ ಕೂಡ ಬರೆದು ಕಂಪ್ಲೀಟ್ ಮಾಡಿದ್ದೇನೆ. ಜೊತೆಗೆ ಇನ್ನೂ ಭಾಳಷ್ಟು ವಿಚಾರಗಳಿವೆ. ನಾನು ಇವತ್ತು ನಿಮ್ಮ ಮುಂದೆ ಬರಲಿಕ್ಕೆ ನನ್ನ ಶೈಕ್ಷಣಿಕ ಪ್ರವಾಸ ಭಾಳ ದೊಡ್ಡದಿದೆ. ನನ್ನ ಒಂದು ಆರಂಭ ಶೈಕ್ಷಣಿಕ ನನ್ನ ಶಿಕ್ಷಣ ಸ್ಟಾರ್ಟ್ ಆದದ್ದು ನನ್ನ ಮನೆಯಲ್ಲಿ. ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕಾಲಿಡೋ ಪೂರ್ವದಲ್ಲೇ ನನಗೆ ಸಾಹಿತ್ಯ ಮತ್ತು ಸಂಗೀತ ಭಾಳ ಚೆನ್ನಾಗಿ ಸಿಕ್ಕಿದೆ. ನಮ್ಮ ಹಿರಿಯರಿಂದ ಬಹಳ ನನಗೆ ನಾಲೆಜ್ ಸಿಕ್ಕಿದೆ. ಆನಂತರ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಭಾಳಷ್ಟು ನಾಲೆಜ್ ಸಿಕ್ಕಿದೆ. ಅದನ್ನೆಲ್ಲ ನಾನು ತಾವೆಲ್ಲರಿಗೂ ಜೊತೆಗೆ ಹಂಚಿಕೊಳ್ಳೋಣ. ಮತ್ತು ಎಲ್ಲರ ಶಿಕ್ಷಣ ಚೆನ್ನಾಗಿ ಆಗಬೇಕು, ಯಾರೂ ಅದರಲ್ಲಿ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹೀಗೆ ಇನ್ನೂ ಬಹಳಷ್ಟು ವಿಚಾರಗಳಿದೆ. ಬಹಳಷ್ಟು ನಾನು ಈ ಶಿಕ್ಷಣ ಕ್ಷೇತ್ರದ ಒಳ್ಳೆಯ ಒಂದು ಆನಂದನ ಪಡೆದಿದ್ದೇನೆ. ತಮಗೆಲ್ಲರಿಗೂ ಕೂಡ ಈ ಆನಂದ ಸಿಗಲಿ ಅಂಥೇಳಿ ನನ್ನ ಭಾವನೆ ಅದ. ಅದಕ್ಕೆ ನಾನು ಅನೇಕ ವಿಡಿಯೋಸ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೇನೆ. ಅದಕ್ಕೆ ನೀವು ಏನಾದರೂ ಮರಿಲಾರದೆ ನನ್ನ ವಿಡಿಯೋಕ್ಕೆ ಅಂದರೆ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಕ್ರಮವಾಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ವಿಡಿಯೋಸ ವಿದೌಟ್ ಫೇಲ್ ವಿದೌಟ್ ಮಿಸ್ಸಿಂಗ್ ನಿಮಗೆ ಎಲ್ಲ ವಿಡಿಯೋಸೆ ನಂಬರ್ ವೈಸ್ ಸಿಗ್ತವೆ. ಅದಕ್ಕಾಗಿ ಇದು ನೀವು ಸ್ವತಃ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್ ಮತ್ತು ನೇಬರ್ಸ್ ಎಲ್ಲರಿಗೆ ಈ ಮಾತನ್ನು ಹೇಳಿ ಮತ್ತು ವಿಡಿಯೋಸನ್ನು ಶೇರ್ ಮಾಡಿಕೊಳ್ಳಿ ಎಂದು ಇವಾಗ ನಾನು ನಿಮ್ಮೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಇವಾಗ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ.